ಹಲೋ ಎವ್ರಿವನ್, ದಿಸ್ ಇಸ್ ಜಾಫಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಇಲ್ಲಿ ಚೆಕ್ಬುಕ್ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ನಮ್ಮ ಯೋನೋ ಎಸ್ ಬಿ ಐ ಆ್ಯಪ್ನಲ್ಲಿ ನಾವು ಚೆಕ್ಬುಕ್ಕಾಗಿ ನಾವು ಅಪ್ಲೈ ಮಾಡಿರ್ತೇವೆ. ಇಲ್ಲಿ ಯೋನೋ ಎಸ್ ಬಿ ಐ ಆ್ಯಪ್ನಿಂದನೇ ಅಪ್ಲೈ ಮಾಡಿದ್ದು ಇರ್ಬೋದು, ಅಥವಾ ನಾವು ಬ್ಯಾಂಕ್ಗೆ ಹೋಗಿ ಅಪ್ಲೈ ಮಾಡಿರುವಂಥದ್ದು ಇರ್ಬೋದು. ಅದರ ಸ್ಟೇಟಸ್ನ ನಾವು ಯಾವ ರೀತಿ ಚೆಕ್ ಮಾಡ್ಕೋಬೇಕು, ಅದು ಇಶ್ಯೂ ಆಗಿದೆಯಾ ಇಲ್ವೋ, ಅಥವಾ ಅಲ್ಲಿಂದ ಅದು ಡಿಸ್ಪ್ಯಾಚ್ ಆಗಿದೆಯಾ ಇಲ್ವೋ ಅಂತ ಯಾವ ರೀತಿ ನಾವು ಚೆಕ್ ಮಾಡ್ಕೋಬೇಕು ಅಂತ ಸಂಪೂರ್ಣವಾಗಿ ಇವತ್ತು ಚರ್ಚೆ ಮಾಡೋಣ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ನಾನು ಇಲ್ಲಿ ಈ ಒಂದು ಯೋನೋ ಎಸ್ ಬಿ ಐ ಆ್ಯಪ್ನ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ಯೋನೋ ಎಸ್ ಬಿ ಐ ಆ್ಯಪ್ನಲ್ಲಿ ಹೋಗಿಬಿಟ್ಟು ನಾವು ಅದನ್ನು ಟ್ರ್ಯಾಕ್ ಮಾಡ್ಕೋಬೇಕಾಗುತ್ತೆ. ಇದುವರೆಗೂ ನೀವು ಯೋನೋ ಎಸ್ ಬಿ ಐ ಆ್ಯಪ್ನ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲಿ ಹೋಗಿಬಿಟ್ಟು ವಾಚ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಯಾವ ರೀತಿ ಅಂತ ಸಂಪೂರ್ಣವಾಗಿ ನಾನು ಹೇಳಿದ್ದೀನಿ. ಇಲ್ಲಿ ಮೊದಲು ಆ್ಯಪ್ನ ಓಪನ್ ಮಾಡಿಬಿಟ್ಟು ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತ ಹೇಳ್ತೀನಿ. ಇಲ್ಲಿ ಚೆಕ್ಬುಕ್ ಸ್ಟೇಟಸ್ನ ನಾವು ನೋಡೋದಕ್ಕಾಗಿ ಇಲ್ಲಿ ಮೊದಲು ಯೋನೋ ಎಸ್ ಬಿ ಐ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿಬಿಟ್ಟು ಇಲ್ಲಿ ನಮ್ಮ ಎಂ ಪಿನ್ ಮೂಲಕ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಈ ರೀತಿ ಓಪನ್ ಆಗಿದೆ. ಇಲ್ಲಿ ಲಾಗಿನ್ ಯೂಸಿಂಗ್ ಎಂ ಪಿನ್ ಅಂತ ಬರ್ತಾ ಇದೆ. ಇಲ್ಲಿ ನಮ್ಮ 6 ಅಂಕಿಗಳ ಎಂ ಪಿನ್ನ ಹಾಕಿಬಿಟ್ಟು ಲಾಗಿನ್ ಮಾಡ್ಕೊಳ್ಳೋಣ. ಲಾಗಿನ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಲಾಗಿನ್ ಆಗಿದೆ. ಇಲ್ಲಿ ಕೆಳಗಡೆ ಸರ್ವಿಸ್ ರಿಕ್ವೆಸ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ ಸ್ನೇಹಿತರೆ. ಸರ್ವಿಸ್ ರಿಕ್ವೆಸ್ಟ್ ಅಂತ ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿದೆ ನೋಡಿ ವ್ಯೂ ಮೋರ್ ಅಂತ, ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಇಲ್ಲಿ ಚೆಕ್ಬುಕ್ಕಾಗಿ ಒಂದು ಸಪ್ರೇಟ್ ಆದಂಥ ಆಪ್ಷನ್ ಇರುತ್ತೆ ಸ್ನೇಹಿತರೆ, ಚೆಕ್ಸ್ ಅಂತ. ಇಲ್ಲಿ ನೋಡ್ಬೋದು ಚೆಕ್ ಅಂತ, ಈ ಒಂದು ಚೆಕ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಹಲವಾರು ಚೆಕ್ಬುಕ್ಗೆ ಸಂಬಂಧಪಟ್ಟಂಥ ಆಪ್ಷನ್ಸ್ಗಳು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಚೆಕ್ಬುಕ್ ಡಿಸ್ಪ್ಯಾಚ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಇದೆ ಸ್ನೇಹಿತರೆ, ಚೆಕ್ಬುಕ್ ಡಿಸ್ಪ್ಯಾಚ್ ಸ್ಟೇಟಸ್ ಅಂತ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಅಂದರೆ ಅದು ರೆಡಿ ಆಗಿದೆಯಾ ಇಲ್ವೋ, ಅಥವಾ ಡಿಸ್ಪ್ಯಾಚ್ ಆಗಿದೆಯಾ ಇಲ್ವೋ ಅಂತ ನಾವು ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ಅಕೌಂಟ್ ಅನ್ನೋದು ಇಲ್ಲಿ ಆಲ್ರೆಡಿ ಸೆಲೆಕ್ಟ್ ಆಗಿದೆ ಈ ರೀತಿ. ನಂತರದಲ್ಲಿ 15 ದಿನಗಳ ಒಳಗಡೆ ಅಥವಾ ನಾವು ಅದಕ್ಕಿಂತ ಮೊದಲು ನಾವು ಅಪ್ಲೈ ಮಾಡಿದರೆ ಇಲ್ಲಿ ಕಸ್ಟಮ್ ಡೇಟ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನಾವು ಯಾವ ಡೇಟಿಂದ ಯಾವ ಡೇಟ್ ಒಳಗೆ ಅಪ್ಲೈ ಮಾಡಿದ್ದೀವಿ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾನೀಗ 15 ದಿನದ ಒಳಗಡೆ ತಗೊಳ್ತಾ ಇದ್ದೀನಿ. ನಂತರದಲ್ಲಿ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. 15 ದಿನದ ಒಳಗಡೆ ನಾನು ಅಪ್ಲೈ ಮಾಡಿದ್ದೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡ್ಬೋದು ಇಲ್ಲಿ ಚೆಕ್ಬುಕ್ ರಿಕ್ವೆಸ್ಟ್ 1, ಅಂದರೆ ಒಂದು ಚೆಕ್ಬುಕ್ ಇಲ್ಲಿ ರಿಕ್ವೆಸ್ಟ್ ಆಗಿದೆ, ಆಲ್ರೆಡಿ ಇಶ್ಯೂ ಆಗಿದೆ. ಹಾಗೆ ಇಲ್ಲಿ ಕೆಳಗಡೆ ಸ್ಟೇಟಸ್ ನೋಡ್ಬೋದು, ಡಿಸ್ಪ್ಯಾಚ್ಡ್ ಅಂತ ಬರ್ತಾ ಇದೆ. ಅಂದರೆ ನಮ್ಮ ಚೆಕ್ ಇಲ್ಲಿ ನಂಬರ್ ಕೂಡ ಇದೆ ಸ್ನೇಹಿತರೆ, ಇಲ್ಲಿ ಪೋಸ್ಟಲ್ ಟ್ರ್ಯಾಕಿಂಗ್ ನಂಬರ್. ಈ ನಂಬರ್ ಮೂಲಕ ನಾವು ಇಂಡಿಯಾ ಪೋಸ್ಟ್ ವೆಬ್ಸೈಟ್ಗೆ ಹೋಗಿಬಿಟ್ಟು ನಾವು ಅದನ್ನು ಟ್ರ್ಯಾಕಿಂಗ್ ಕೂಡ ಮಾಡ್ಬೋದು, ಯಾವ ಪ್ಲೇಸಲ್ಲಿದೆ ಅಥವಾ ಎಲ್ಲಿ ಬರ್ತಾ ಇದೆ ಅಂತ ಟ್ರ್ಯಾಕ್ ಕೂಡ ಮಾಡ್ಕೋಬಹುದು. ಈ ಒಂದು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇನ್ನೂ ಮೋರ್ ಡೀಟೇಲ್ಸ್, ಫರ್ದರ್ ಡೀಟೇಲ್ಸ್ನ ಕೂಡ ನಾವು ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ಫಸ್ಟ್ ಚೆಕ್ ನಂಬರು, ಲಾಸ್ಟ್ ಚೆಕ್ ನಂಬರ್, ಈ ರೀತಿ ಕೆಳಗಡೆ ಡಿಸ್ಪ್ಯಾಚ್ ಸ್ಟೇಟಸ್ ಕೂಡ ಇದೆ. ಈ ರೀತಿ ನಾವು ಚೆಕ್ಬುಕ್ನ ನಂಬರ್ಸ್ಗಳು ಹಾಗೂ ಡೇಟ್ ಇಲ್ಲಿ ನೋಡ್ಬೋದು, ಯಾವ ಡೇಟ್ಗೆ ರಿಕ್ವೆಸ್ಟ್ ಮಾಡಿದ್ವಿ, ಯಾವ ಡೇಟ್ಗೆ ಡಿಸ್ಪ್ಯಾಚ್ ಆಗಿದೆ ಎಲ್ಲವೂ ಕೂಡ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲಿ ಕೆಳಗಡೆ ಈ ರೀತಿ ತೋರಿಸ್ತಾ ಇದೆ ಸ್ನೇಹಿತರೆ, 7-8 ವರ್ಕಿಂಗ್ ಡೇಸ್ ಒಳಗಡೆ ನಿಮಗೆ ತಲುಪುತ್ತೆ ಅಂತ. ಈ ರೀತಿ ನಾವು ಚೆಕ್ಬುಕ್ ಸ್ಟೇಟಸ್ನ ಸಂಪೂರ್ಣವಾಗಿ ನಮ್ಮ ಯೋನೋ ಎಸ್ ಬಿ ಐ ಆ್ಯಪ್ನಲ್ಲಿ ಹೋಗಿಬಿಟ್ಟು ಚೆಕ್ ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದ ನಿಗದಿ ಇರ್ತೀನಿ. ಮುಂದೆ ಬರ್ತೀವಿ, ಎಲ್ಲರಿಗೂ ಟೇಕ್ ಕೇರ್.